ಶರಣು ಶರಣಾರ್ಥಿ ನಾನು ಬಸವರಾಜು. ಒಂದು ಕಡೆ ಕುಮಾರಸ್ವಾಮಿಯವರು ಈ ಹಿಂದುಳಿದ ನಾಯಕನ ಸರ್ಕಾರ ನಮಗೆ ಬೇಡ, ಕುರುಬರು ತುಂಬಾ ಓವರ್ ಆಗ್ತಿದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಲಿಕ್ಕೆ, ಸೇಡು ತೀರಿಸಿಕೊಳ್ಳಿಕ್ಕೆ ಸಿಂಗಾಪುರದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂತಹ ಚರ್ಚೆ ಒಂದು ಕಡೆ ನಡೀತಿದ್ರೆ ಇದಕ್ಕೆ ಬಿಜೆಪಿ ಸಪೋರ್ಟ್ ಇದೆ. ಬಹುಮುಖ್ಯವಾಗಿ ಬಿಜೆಪಿಯ 66 ಶಾಸಕರು ಮತ್ತು ಕೇಂದ್ರದ ನಾಯಕರು ಒಂದಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ಕುಮಾರಸ್ವಾಮಿ ಅವರನ್ನ ಪುಸಲಾಯಿಸುತ್ತಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಚರ್ಚೆ. ಈತನ್ಮಧ್ಯೆ ಜಾತ್ಯತೀತ ಜನತಾ ದಳಕ್ಕೆ ಬಹು ದೊಡ್ಡ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಕಳೆದ ರಾತ್ರಿ ಕೆಪಿಸಿಸಿ ವಲಯದಲ್ಲೇ ಕೇಳಿ ಬರ್ತಿರುವಂತಹ ಸಂಗತಿ ಇದು, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಸಂಗತಿ. ಜಾತ್ಯತೀತ ಜನತಾ ದಳಕ್ಕೆ ಶಾಕಿಂಗ್ ನ್ಯೂಸ್. ಸೀಕ್ರೆಟ್ ಸಭೆಯೊಂದನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಆ ಸಭೆಗೆ ಬಂದವರು ಯಾರು ಅಂತ ಕೇಳಿದ್ರೆ ಬಹುಪಾಲು ಜನಕ್ಕೆ, ಅದರಲ್ಲೂ ಮುಖ್ಯವಾಗಿ ಜೆಡಿಎಸ್ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳಬಹುದಾದಂತಹ ಶಾಕ್ ಪೆಟ್ಟು ಬೀಳುತ್ತೆ. ಏನು ಪದ್ಮನಾಭನಗರದ ದೇವೇಗೌಡರ ಹೆಡ್ ಆಫೀಸ್ ಏನಿದೆ, ಮನೆ ಏನಿದೆ, ಪವರ್ ಸೆಂಟರ್ ಏನಿದೆ, ಅಲ್ಲಿನ ಅತ್ಯಂತ ಪ್ರಭಾವಿ ನಾಯಕರೊಬ್ಬರು, ಮೈಸೂರು ಭಾಗದ ಹಳೆ ಮೈಸೂರಿನ ಸುಮಾರು 8 ಶಾಸಕರು ಒಂದು ಬೆಂಬಲವನ್ನು ಕೊಟ್ಟಿದ್ದಾರಂತೆ. ಒಂದು ವೇಳೆ ಆಪರೇಷನ್ ಆದರೆ ನೀವು ಯೋಚನೆ ಮಾಡಬೇಡಿ ಸರ್, ಜೆಡಿಎಸ್ ಅಲ್ಲಿ ಉಳಿಯೋದು ಕೇವಲ 4 ಜನ ಮಾತ್ರ, ಇನ್ನುಳಿದ 15 ಶಾಸಕರು ನಿಮಗೆ ಬೆಂಬಲಿಸ್ತೀವಿ, ನಿಮ್ಮ ಸರ್ಕಾರಕ್ಕೆ ಬೆಂಬಲವನ್ನ ನೀಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದಾರಂತೆ. ಬಹುಪಾಲು ಕಡೆ ಚರ್ಚೆ ಆಗ್ತಿದೆ. ಅಧಿವೇಶನದಲ್ಲೇ ಎದ್ದು ನಿಂತು ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿದಂತಹ ಬಹುಮುಖ್ಯ ಶಾಸಕರಿಬ್ಬರು ಯಾರಿದ್ದಾರೆ ಅವರೇನೆ ಸಿದ್ದರಾಮಯ್ಯ ಅವರು ಒಂದು ಸೀಕ್ರೆಟ್ ಸಭೆ ನಡೆಸುವಂತಹ ಒಂದು ವಾತಾವರಣ ಸೃಷ್ಟಿಸಿದ್ದು, ತಾವಾಗಿಯೇ ಬಂದು ಇವರೇನೇನೋ ಮಾಡೋದಕ್ಕೆ ಸಂಚು ರೂಪಿಸಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲೋ ಒಂದು ಕಡೆ ನಿಮ್ಮದೇ ಪಕ್ಷದ ಅತ್ಯಂತ ಪ್ರಭಾವಿ ನಾಯಕರೊಬ್ರು ನಿಮ್ಮ ಸರ್ಕಾರವನ್ನ ನೆಮ್ಮದಿಯಾಗಿ ಇರೋಕೆ ಬಿಡದೆ ನೀವು ಆಡಳಿತ ಮಾಡೋದಕ್ಕೆ ನಿಮಗೆ ಎಲ್ಲವೂ ಸರಿಯಾಗಿರಬಾರ್ದು, ಒಂದಷ್ಟು ಏರುಪೇರುಗಳಿರಬೇಕು, ಒಂದಷ್ಟು ನಿಮಗೆ ಟೆನ್ಷನ್ ಮಾಡಲಿಕ್ಕೆ, ನಿಮಗೆ ಪ್ರತಿದಿನವೂ ತಲೆನೋವಾಗಲಿ ಈ ಸಂಗತಿ ಆಪರೇಷನ್ 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 ಅನ್ನೋದು ಅನ್ನೋ ಕಾರಣಕ್ಕೇನೆ ಇದೆಲ್ಲ ಮಾಡ್ತಿದ್ದಾರೆ. 135 ಸದಸ್ಯ ಬಲದ ನಿಮ್ಮ ಸರ್ಕಾರವನ್ನ ಕೆಡವೋಕೆ ಸಾಧ್ಯವಿಲ್ಲ ಒಂದು ವೇಳೆ ಅಂತದ್ದು ಆದರೆ, 15 ಶಾಸಕರು ನಾವು ಹೊರಗಡೆ ಬರ್ತೀವಿ, ಬಂದು ನಿಮಗೆ ಬೆಂಬಲಿಸ್ತೀವಿ, ಆ ಬಗ್ಗೆ ನಿಮಗೆ ಯೋಚನೆ ಮಾಡಬೇಡಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದಾರಂತೆ. ದಳದ 15 ಶಾಸಕರು ಕೊಟ್ಟಿರುವಂತಹ ಈ ಒಂದು ಸಂದೇಶಕ್ಕೆ ಸಿದ್ದರಾಮಯ್ಯ ಅವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬದಲಾಗಿ ಅವರ ಅನುದಾನಗಳ ವಿಚಾರಗಳೇನಿರಬಹುದು ಅಂಥದ್ರ ಬಗ್ಗೆ ಮಾತಾಡಿ ಒಳ್ಳೆ ಕೆಲಸ ಮಾಡಿ ಅನ್ನುವಂತಹ ಸಂದೇಶವನ್ನಷ್ಟೇ ಸಿದ್ದರಾಮಯ್ಯ ಈ ಕ್ಷಣಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಕುಮಾರಸ್ವಾಮಿ ಅವರು ತಮ್ಮ 19 ಶಾಸಕರನ್ನ ಭದ್ರವಾಗಿ ಇಟ್ಟುಕೊಳ್ಳುವ ಕೆಲಸವನ್ನ ಮೊದಲು ಮಾಡಬೇಕು, ಆ ನಂತರದಲ್ಲಿ ಆಪರೇಷನ್ ಮಾಡಿ 135 ಸದಸ್ಯ ಬಲದ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಕೆಡುವ ಪ್ಲಾನ್ ಮಾಡಬೇಕು ಅಂತ ಇದೀಗ ಸಿದ್ದರಾಮಯ್ಯ ಅವರ ಟೀಮಲ್ಲಿ ಗೇಲಿ ಶುರುವಾಗಿದೆ. ಬಿಜೆಪಿ ನಾಯಕರಿಗೂ ಕೂಡ ಇದೇ ಸಂದೇಶ ರವಾನಿಸುತ್ತಿದ್ದಾರೆ. ಹಾಗಿದ್ರೆ ಕುಮಾರಸ್ವಾಮಿ ಅವರು ತಮ್ಮಲ್ಲಿರುವಂತಹ ಶಾಸಕರನ್ನ ಭದ್ರ ಮಾಡೋ ಬದಲು 135 ಶಾಸಕರ ದೊಡ್ಡ ಸೇನೆಯಲ್ಲಿ ಒಂದಷ್ಟು ಸೈನಿಕರನ್ನ ಸೆಳೆದು ತರ್ತೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರೆ ಮೊದಲು ಖಾಲಿ ಆಗೋದು ಯಾವ ಬಣದ ಶಾಸಕರು, ಇದು ಬಹುದೊಡ್ಡ ಕ್ಷಿಪ್ರಕ್ರಾಂತಿ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಆಪರೇಷನ್ ಮಾಡಿದ್ರೆ ಅಂತಹದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕಿ 10-15 ಶಾಸಕರನ್ನ ಕುಮಾರಸ್ವಾಮಿ ಅವರು ಬಿಜೆಪಿ ಒಟ್ಟಿಗೆ ಸೆಳೆದ್ರೆ ಜೆಡಿಎಸ್ ಖಾಲಿ ಆಗುತ್ತೆ ಅನ್ನುವಂತಹ ಸಂದೇಶಕ್ಕೆ ಒಂದು ಮುನ್ನುಡಿಯನ್ನ ಈ ಒಂದು ಸಭೆ ಬರೆದಿದ್ಯಾ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್